ಸ್ನೇಹಿತರೆ ಸ್ವಾಗತ. ಇದು ಸಂಕೀರ್ಣ, ನಾನ್ ಸಂಧ್ಯಾ. ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ. ಎಲ್ಲಾರ ಮೇಲೂ ಪ್ರಿಪರೇಷನ್ ಚೆನ್ನಾಗಿ ಆಗಿರ್ಬೋದೇನೋ, ಬಟ್ ಇಲ್ಲಿ ಕಡೆ ನಾರ್ತ್ ಕರ್ನಾಟಕದಲ್ಲಿ ತುಂಬಾ ಮಳೆ ನೀವು ಟಿವಿಲಲ್ಲಿ ನೋಡ್ತಾ ಇರ್ಬೋದು. ಸೊ ನಮ್ಮನೆ ಹತ್ರ ಅಷ್ಟೇ, ತುಂಬಾ ಹಾವೇರಿನಲ್ಲಿ ಒಂದ್ 15 days ಇಂದನು ಮಳೆ ಬರ್ತಾನೆ ಇದೆ. ಸೊ ಇವತ್ತು ಸ್ವಲ್ಪ ಸ್ವಲ್ಪ ಬಿಟ್ಟು ಬಿಟ್ಟು ಬರ್ತಾ ಇದೆ. ಸೊ ಅದೇ ಒಂದು ಖುಷಿಯಾದ ವಿಚಾರ ಏನಪ್ಪಾ ಅಂದ್ರೆ, ಒಂದ್ 1 hour 1 hour ಗ್ಯಾಪ್ ಕೊಡ್ತಾ ಇದೆ. ಸೊ ಈ ಗ್ಯಾಪ್ ಅಲ್ಲಿ ಸ್ವಲ್ಪ ನಮ್ದೇನಿದ್ರು ಹಣ್ಣು ತಗೊಳ್ಳೋದು, ಏನಾದ್ರು ಶಾಪಿಂಗ್ ಇದೆ ಅದು ಮುಗಿಸ್ಕೋಬೇಕು. ಸೊ ಹಂಗೆ ನಾನು ಕೂಡ ಅದೇ ಒಂದು ಗ್ಯಾಪ್ ಅಲ್ಲಿ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ ಬಂದೆ. ಫ್ರೂಟ್ಸ್, ಫ್ಲವರ್ಸ್ ಆಗಿರ್ಬೋದು, ಏನೆಲ್ಲ ವ್ಯಾಪಾರಗಾರರಿಗೂ ಕಷ್ಟ ಅನ್ಸುತ್ತೆ. ಅವ್ರಿಗೂ ಇನ್ನು ಮಳೆನಲ್ಲಿ ವ್ಯಾಪಾರ ಮಾಡೋದು ತುಂಬಾ ಕಷ್ಟ, ತಗೊಳ್ಳೋ ಜನರಿಗೂ ತುಂಬಾ ಕಷ್ಟ. ಸೊ ಏನು ಮಾಡೋಕ್ಕಾಗಲ್ಲ, ಹಬ್ಬ ಮಾಡಲೇಬೇಕು. ಸೊ ಸ್ವಲ್ಪ ಮಟ್ಟಿಗೆ ಶಾಪಿಂಗ್ ಮಾಡಿಕೊಂಡು ಬಂದೆ ಅಂತ ಹೇಳ್ಬೋದು. ಜಸ್ಟ್ ಫ್ರೂಟ್ಸ್, ಫ್ಲವರ್ಸ್ ಇಷ್ಟೆಲ್ಲ ಅಂದ್ರೂ ಏನ್ ಫ್ಲವರ್ಸ್ ಅಷ್ಟೊಂದು ಚೆನ್ನಾಗಿ ಸಿಕ್ತಂತೆ ಹೇಳಕ್ಕಾಗಲ್ಲ, ಯಾಕಂದ್ರೆ ಎಲ್ಲ ತುಂಬಾ ನೀರ್ ತರನೇ ಇತ್ತು. ಸೊ ಆದ್ರೂ ಸ್ವಲ್ಪ ಮಟ್ಟಿಗೆ ತಗೊಂಡು ಬಂದಿದ್ದೀನಿ. ಹಾಗೇನೆ ಇನ್ನೂ ಒಂದು ನಾನು ಈ ಒಂದು ಬ್ಲಾಗ್ ಅಲ್ಲಿ ಏನ್ ಶೇರ್ ಮಾಡಿದ್ದೀನಿ ಅಂತಂದ್ರೆ, ಯೂಶ್ವಲಿ ಏನಪ್ಪಾ ಅಂದ್ರೆ ನಾವು ಹಬ್ಬ ಅಂತ ಅಲ್ಲ, ಯಾವಾಗ್ಲೂ ಕ್ಲೀನಿಂಗ್ ಮಾಡೋ ಮನೆಯಲ್ಲಿ ಕ್ಲೀನಿಂಗ್ ಮಾಡೋ ಇದ್ರಲ್ಲಿ ಕಿಚನ್ ಮೇನ್. ಸೊ ಇನ್ನು ಕಿಚನ್ ಕ್ಲೀನ್ ಮಾಡೋದು ಮೇನ್ ಆಗಿ ಇರುತ್ತೆ. ಸೊ ಈ ಕಿಚನ್ ಕ್ಲೀನಿಂಗ್ ಅಲ್ಲಿ ನಾವು ಏನು ಸಿಂಕ್ ಕ್ಲೀನ್ ಮಾಡ್ತೀವಿ, ನನ್ನ ಮಗಳು ತುಂಬಾ ತೊಂದರೆ ಕೊಡ್ತಾ ಇದ್ದಾಳೆ. ಸೊ ನಾವು ಆ ಕಿಚನ್ ಏನ್ ಕ್ಲೀನ್ ಮಾಡ್ತೀವಲ್ಲ, ಸಿಂಕ್ ಕ್ಲೀನ್ ಮಾಡ್ತೀವಿ. ಅವಾಗ ಜಸ್ಟ್ ಮೇಲ್ಗಡೆ ಏನು ನಾವು ಹಾರ್ಪಿಕು ಅಥವಾ ಏನು ಡೊಮ್ಯಾಕ್ಸ್ ಆಗಿರ್ಬೋದು, ಇನ್ನೊಂದು ಬ್ಲೀಚಿಂಗ್ ಆಗಿರ್ಬೋದು, ಇದನ್ನ ಹಾಕಿ ಏನ್ ಕ್ಲೀನ್ ಮಾಡ್ತೀವಿ. ಬಟ್ ಅಷ್ಟೇ ಮುಖ್ಯ ಏನಪ್ಪಾ ಅಂದ್ರೆ ಒಳಗಡೆ ಪೈಪ್ ಏನಿರುತ್ತಲ್ಲ ಅದ್ರ ಕ್ಲೀನಿಂಗು ಕೂಡ, ಯಾಕಂದ್ರೆ ಅದ್ರ ಕ್ಲೀನ್ ಮಾಡೋದ್ರಿಂದ ಪೈಪ್ನ ಕ್ಲೀನ್ ಮಾಡಿದ್ರೆ ಜಿರಳೆ ಅಥವಾ ಏನು ಈ ತರ ವಾಸನೆ ಸ್ಮೆಲ್ ಬರುತ್ತಲ್ಲ, ಸೊ ಅದು ಅವಾಯ್ಡ್ ಆಗುತ್ತೆ. ಸೊ ಯಾವ ತರ ಈ ಒಂದು ವಾಶ್ ಬೇಸಿನ್ ನ ಸಿಂಕ್ ನ ನಾವು ಡೀಪ್ ಕ್ಲೀನಿಂಗ್ ಮಾಡಬಹುದು ಅಂತ ಈ ಒಂದು ವ್ಲಾಗ್ ಅಲ್ಲಿ ನಾನು ಶೇರ್ ಮಾಡಿದೀನಿ, ನೋಡ್ಕೊಂಡು ಬನ್ನಿ. ಮೊದಲನೇದಾಗಿ ಏನಿದೆ, ನಿಮ್ಮ ಸಿಂಕ್ ಸ್ಟೀಲ್ದಾಗಿದ್ರೆ ದಯವಿಟ್ಟು ಅದಕ್ಕೆ ಡೊಮ್ಯಾಕ್ಸ್ನ ಯೂಸ್ ಮಾಡಬೇಕು, ಬಿಕಾಸ್ ಆರ್ಪಿಕ್ ಎಲ್ಲ ಯೂಸ್ ಮಾಡಿದ್ರೆ ಅದು ಬ್ಲ್ಯಾಕ್ ಬ್ಲ್ಯಾಕ್ ಆಗಿಬಿಡತ್ತೆ. ಸೊ ಈ ರೀತಿ ನಾನು ಸ್ಟೀಲ್ ಸಿಂಕ್ ಏನಿದೆ ಇದಕ್ಕೆ ನಾನು ಡೊಮ್ಯಾಕ್ಸ್ ಹಾಕಿ ಬಿಟ್ಟೆ. ಒಂದು 5-10 minutes ಆಗಿಬಿಡಬೇಕು ಡೊಮ್ಯಾಕ್ಸ್ ಹಾಕ್ಬಿಟ್ಟು. ಇವಾಗ ನಾನು ಇಲ್ಲಿ ಬೇಕಿಂಗ್ ಸೋಡಾ ತೊಗೊಂಡಿದ್ದೀನಿ, ಅದಕ್ಕೆ ನಾನು ವಿನೆಗರ್ ಹಾಕ್ತಾ ಇದ್ದೀನಿ. ಈ ರೀತಿ ಇದೆರಡು ಮಿಕ್ಸ್ ಮಾಡಿಬಿಟ್ಟು ನೀವು ಸಿಂಕ್ದು ಏನದು ಹೋಲ್ ಇರುತ್ತೆ ಅಲ್ಲಿ ಇದನ್ನು ಹಾಕಬೇಕು. ಇದು ಪೈಪ್ಗೆಲ್ಲ ನೀಟಾಗೆ ಹೋಗುತ್ತೆ. ಈ ರೀತಿ ಮೇಲೆ ಸ್ವಲ್ಪ ವಿನೆಗರ್ನ ಹಾಕೋಬೇಕು. ಈ ರೀತಿ ಬೇಕಿಂಗ್ ಸೋಡಾ ಮತ್ತು ವಿನೆಗರ್ನ ಹಾಕಿ ಬಿಡೋದ್ರಿಂದ ನಿಮ್ಮ ಪೈಪ್ ಏನಿದೆ ಅದು ಕ್ಲೀನ್ ಆಗುತ್ತೆ. ಸೊ ಈ ರೀತಿ ಆದಮೇಲೆ ನಾನು ನೀಟಾಗಿ ಒಂದು ಬ್ರಷಿಂದ ಉಜ್ಕೋತಾ ಇದ್ದೀನಿ ಮೇಲೆ. ನೀವು ಬೇಕಾದರೆ ಗ್ಲೌಸನ್ನು ಕೂಡ ಯೂಸ್ ಮಾಡ್ಬೋದು ಸೆನ್ಸಿಟಿವ್ ಇದ್ದರೆ ಸ್ಕಿನ್ನು. ಈ ರೀತಿ ಉಜ್ಕೊಂಡು ಆದಮೇಲೆ ಒಂದು 15 minutes ಬಿಟ್ಬಿಡ್ಬೇಕು. ಆಮೇಲೆ ನಾನು ಈಗ ಬಿಸಿನೀರನ್ನ ಹಾಕ್ತಾ ಇದ್ದೀನಿ ಈ ಪೈಪ್ ಒಳಗಡೆ. ಸೊ ಈ ಬಿಸಿನೀರು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಪೈಪಲ್ಲಿ ಇರುವಂಥ ಗಲೀಜೆಲ್ಲ ಹೋಗ್ಬಿಡತ್ತೆ. ಈ ರೀತಿ ಮತ್ತೆ ನೀವು ನಾರ್ಮಲ್ ವಾಟರ್ ಏನಿದೆ ಅದರಿಂದ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಆಯಿತು ಸಿಂಕ್ನ. ಇವಾಗ ನೀವು ಇಲ್ಲೇ ಡಿಫ್ರೆನ್ಸ್ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿದೆ ಸಿಂಕ್ ಅಂತ. ಏನು ಮಾಡೋಕ್ಕಾಗಲ್ಲ, ಮಳೆ ಬರ್ತಾ ಇದೆ ಅಂದ್ರೆ ಸೊ ಇದೇ ರೀತಿ ಇರುತ್ತೆ. ಸೊ ಸಿಕ್ಕದ ತಗೊಂಡ್ ಬಂದಿದ್ದೀನಿ. ಸೊ ನೋಡೋಣ, ಇವಾಗ ಇಷ್ಟು ಹೂವನ್ನು ನಾನು ಕಟ್ಟಬೇಕು. ಸೊ ಕಟ್ಟಕ್ಕೆ ರೆಡಿ ಮಾಡ್ಕೊಂತ ಇದ್ದೀನಿ. ಸೊ ಹೂವ ಇವಾಗ ಹೂವ ಕಟ್ಟಬೇಕು. ಸೊ ಇವಾಗ ಹೂವ ಕಟ್ತಾ ಇದ್ದೀನಿ. ಹೂವ ಕಟ್ ಮುಗಿಸಿದ ಮೇಲೆ ನಾನು ನೆಕ್ಸ್ಟ್ ಏನು ಇದೆ ಪ್ರಿಪರೇಷನ್ ಏನಾದ್ರು ಸ್ವಲ್ಪ ಕೆಲಸ ಮಾಡ್ಕೋಬೇಕು. ಇನ್ನೊಂದೇನಪ್ಪ ಅಂದ್ರೆ ನನ್ನ ಮಗ ಇವಾಗ ವಿಡಿಯೋ ಶೂಟ್ ಮಾಡ್ತಾ ಇದ್ದಾನೆ. ಬಿಕಾಸ್ ನನ್ನ ಟ್ರೈಪಾಡ್ ಏನಿತ್ತು ಅದು ಹಾಳಾಗೋಗ್ಬಿಟ್ಟಿದೆ. ಸೊ ನಾನು ಅಷ್ಟೊಂದು ಕ್ವಾಲಿಟಿ ಏನು ತಗೊಂಡಿರ್ಲಿಲ್ಲ ಟ್ರೈಪಾಡ್ ಆಕ್ಚುಲಿ, ಬಟ್ ಅದು ಬೇಗನೆ ಹಾಳಾಗೋಯ್ತು. ಅಂಡ್ ಇನ್ನೊಂದೇನಪ್ಪ ಅಂದ್ರೆ ಇನ್ನೊಂದು ಟ್ರೈಪಾಡ್ ಕೊಡ್ಸಿ ಅಂತ ಕೇಳಿದ್ರೆ, ಕಿರಣ್ ಏನ್ ಹೇಳಿದ್ರು ಅಂದ್ರೆ 1000 subscribers ಆದ್ಮೇಲೆ ನಾನು ಇನ್ನೊಂದು ಟ್ರೈಪಾಡ್ ಕೊಡ್ತೀನಿ ಅಂತ ಹೇಳಿದ್ರೆ,
ಸೊ ಪ್ಲೀಸ್ ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಬೇಗ 1000 ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಸೊ ಆಮೇಲೆ ನಾನು ಒಂದು ಚೆನ್ನಾಗಿರೋ ಟ್ರೈಪಾಡ್ ತಗೋಬಹುದು, ಇನ್ನ ಒಳ್ಳೊಳ್ಳೆ ವಿಡಿಯೋಸ್ ಮಾಡಕ್ಕೆ ನನಗೆ ಹೆಲ್ಪ್ ಆಗುತ್ತೆ ಸೊ ಟ್ರೈಪಾಡ್ ತಗೊಂಡ್ರೆ. ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕಂದ್ರೆ ನನ್ಗೆ ಸಪೋರ್ಟ್ ಮಾಡ್ಬೇಕು. ಸೊ ಪ್ಲೀಸ್ ಪ್ಲೀಸ್ ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಓಕೆ, ಇವಾಗ ಸ್ವಲ್ಪ ಪರವಾಗಿಲ್ಲ ಮಳೆ, ಇವಾಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಸೊ ಆಲ್ಮೋಸ್ಟ್ ನಿಂತಿದೆ ಮಳೆ, ಅಷ್ಟೊಂದೇನು ನಮಗೆ ಬರ್ತಾ ಇಲ್ಲ, ನೀವು ನೋಡ್ಬೋದು. ಸೊ ಹೀಗೆ ನಿಂತೋದ್ರೆ ಸಾಕು, ಅಟ್ಲೀಸ್ಟ್ ನಾಳೆ ಹಬ್ಬ ದಿನ ಆದರೂ ಸ್ವಲ್ಪ ಮಳೆ ಕಡಿಮೆ ಇದ್ರೆ ಚೆನ್ನಾಗಿ ಅನಿಸುತ್ತೆ. ನೋಡೋಣ ಏನಾಗುತ್ತೆ ಅಂತ. ಸೊ ಈ ಒಂದು ಪುಟ್ಟ ವ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನನಗೆ ಕಮೆಂಟ್ ಮಾಡಿ ಹೇಗನ್ನಿಸ್ತು ಅಂತ. ಹಾಗೆಯೇ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ ಹಿಟ್ ಮಾಡಿ, ಇದರಿಂದ ನನ್ನ ನೆಕ್ಸ್ಟ್ ಯಾವುದೇ ಒಂದು ವೀಡಿಯೋಸ್ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮತ್ತೆ ಸಿಗೋಣಂತೆ ನೆಕ್ಸ್ಟ್ ವಿಡಿಯೋದಲ್ಲಿ.